ನಮಸ್ಕಾರ ಸ್ನೇಹಿತರ. ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮಲ್ಲಿ ಸ್ಕ್ಯಾಮೇ ಆಗಿಲ್ಲ ಅಂತ ಮೊದಲಿಗೆ ಸರ್ಕಾರ ಹೇಳಿತು. ಅದೇನೋ ಸಣ್ಣ ಪುಟ್ಟ ಎಕ್ಸಾಮಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ. ಓಕೆ, ತದನಂತರ ಸ್ಕ್ಯಾಮ್ ಆಗಿದೆ ಅಂತ FIR ರಿಜಿಸ್ಟರ್ ಆಗುತ್ತೆ, ಆಮೇಲೆ ರೇಡ್ಗಳಾಗುತ್ತೆ, ಆಮೇಲೆ ಅರೆಸ್ಟ್ಗಳಾಗುತ್ತೆ, ಆಮೇಲೆ ಅಬ್ಸ್ಕಾಂಡಿಂಗ್ ಆಗ್ತಾರೆ ಕೆಲವರು. ಈ ಎಂಟೈರ್ ಸ್ಕ್ಯಾಮಿನ ರೂವಾರಿಯನ್ನು ಈಕೆ ಪೊಲಿಟಿಕಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ IPSಗಳ ಜೊತೆ ಒಂದು ಒಳ್ಳೆ ಸಂಪರ್ಕ ಇಟ್ಕೊಂಡು ಪೊಲಿಟಿಕಲಿ ಕನೆಕ್ಟ್ ಆಗಿರುವಂಥ ಈ ದಿವ್ಯಾನ ಲೇಡಿ, ಶಿ ಈಸ್ ದ ಓನರ್ ಆಫ್ ದ ಹುಡುಕಲ್ ಒಂದು ಕಲಬುರಗಿನಲ್ಲಿ ಒಂದು ಶಾಲೆಯ ಓನರು. ಈಕೆಯ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾದಾಗ ಈಕೆ ಅಪ್ಸ್ಕೊಂಡು ಆಗ್ತಾಳೆ. ಆಮೇಲೆ ಬೊಮ್ಮಾಯಿ ಅವ್ರಿಗೆ ಒಂದು ಪ್ರಶ್ನೆ, ರೀ ಬೊಮ್ಮಾಯಿ ನೀವು ನೋಡಿದ್ರೆ ಸ್ಕ್ಯಾಮನ್ನು CID ತನಿಖೆ ಮಾಡ್ತೀವಿ, ಪಾರದರ್ಶಕತೆಗೆ ಮಾಡ್ತಾ ಇದ್ದೀವಿ, ಆಮೇಲೆ ಇಂಡಿಪೆಂಡೆಂಟ್ ತನಿಖೆ ಮಾಡ್ತಾ ಇದ್ದೀವಿ ಅಂತ ನೀವು ನೋಡಿದ್ರೆ CID ಕೊಟ್ಟಿದ್ದೀರಾ. ಆಮೇಲೆ ಈಕೆ ನೋಡಿದ್ರೆ ಎಲ್ಲರ ಜೊತೆ ಫೋಟೋಗಳ ಜೊತೆ ಹಂಚ್ಕೊಂಡು ಈಕೆ ಓಡಾಡ್ತಾ ಇದ್ದಾಳೆ. ಈಗ ಪ್ರಶ್ನೆ ಏನಪ್ಪ ಅಂತ, ನೀವು ನೋಡಿದ್ರೆ CID ಕೊಟ್ಟಿದ್ದೀರಾ, ಈಕೆ ನೋಡಿದ್ರೆ ಅಕ್ಯೂಸ್ಡು. ಇಲ್ಲಿ ಖುದ್ದು CIDನಲ್ಲಿ ಚೀಟಿಂಗ್ ಆ್ಯಂಡ್ ಎಕ್ಸ್ಟಾರ್ಷನ್ಗೆ SP ಆಗಿರೋ ಅಂಥ ರವಿಡಿ ಚನ್ನಣ್ಣವರು, CIDನಲ್ಲಿ ಇರೋವಂಥ ರವಿಡಿ ಚನ್ನಣ್ಣವರು ಅಕ್ಯೂಸ್ ಜೊತೆ ಕೂತ್ಕೊಂಡು ಟ್ರೈನಲ್ಲಿ ಫೋಟೋ ಇದೆ. ಓಕೆ, ದ ಪ್ರಶ್ನೆ ಏನಪ್ಪ ಅಂತಂದರೆ ಯಾರ ಜೊತೆ ಡ್ರಾಮಾ ಮಾಡ್ತಾ ಇದ್ದೀರಾ ಬೊಮ್ಮಾಯಿಯವರೇ? ಯಾರಿಗೆ ಡ್ರಾಮಾ ಮಾಡ್ತಾ ಇದ್ದೀರಾ? ಹಾಂ, ಒಂದು ರಾಜ್ಯದ ಜನತೆಗೆ ನಿಮ್ಮ ಆಡಳಿತದಲ್ಲಿ ಇಷ್ಟು ಮೋಸ ಮಾಡ್ತಾ ಇದ್ದೀರಲ್ಲ, ತನಿಖೆ ಅನ್ನೋ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದೀರಲ್ಲ ರೀ, ಇದಕ್ಕಿಂತ ಅನೈತಿಕತೆ ಬೇಕೇನ್ರಿ ಬೊಮ್ಮಾಯಿಯವರೇ? ಹಾಂ, ಸ್ಕ್ಯಾಮ್ ಆಗಿದೆ, ನೂರಾರು ಕೋಟಿ, ಕಡಿಮೆ ಅಂದರೂ 300-400 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿದೆ ಇದರಲ್ಲಿ. ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಅಪಾಯಿಂಟ್ಮೆಂಟಲ್ಲಿ ಇಂಥ ದೊಡ್ಡ ದೊಡ್ಡ ಬ್ರೋಕರ್ಗಳು, ಕಿಂಗ್ ಪಿನ್ಗಳು, ಪೊಲಿಟಿಕಲ್ ಬ್ರೋಕರ್ಗಳಾಗಿ, IPSಗಳಿಗೆ ಬ್ರೋಕರ್ಗಳಾಗಿ ಸಿಗಾಕೊಂಡಿದ್ದಾರೆ. ಸ್ವತಃ ಏನೋ CIDಗೆ ನೀವೇ ಕೊಟ್ಟಿದ್ದೀರಾ. CID SP ರವಿಡಿ ಚನ್ನಣ್ಣರು, ಹೂ ಈಸ್ ಇನ್ ದ ಪೋಸ್ಟ್ ಆಫ್ ಏನೋ ಚೀಟಿಂಗ್ ಆ್ಯಂಡ್ ಎಕ್ಸ್ಟ್ರಾಷನ್ ಡಿಪಾರ್ಟ್ಮೆಂಟ್ ಇರುವಂಥ SP ಅಕ್ಯೂಸ್ ಜೊತೆ ಕೂತ್ಕೊಂಡಿರೋ ಫೋಟೋ ವೈರಲ್ ಆಗಿದೆ. ಯಾವ ನೈತಿಕತೆ ಇದೆ ರೀ ನಿಮ್ಮ ಸರ್ಕಾರಕ್ಕೆ ತನಿಖೆ ಮಾಡೋಕ್ಕೆ? ಆಮೇಲೆ ಈ ಒಂದು CID ಅವರು ನಿಜವಾಗ್ಲೂ ತನಿಖೆ ಮಾಡ್ತಾರೆ, ನಿಜವಾಗ್ಲೂ ಇವಳು ಅಪ್ಸ್ಕೊಂಡಂಗೆ ಆಗಿದ್ದಾಳ, ಅಥವಾ ಇದೇ ರವಿಡಿ ಚನ್ನಣ್ಣವರು ಅಥವಾ ನಿಮ್ಮ ಹೋಮ್ ಮಿನಿಸ್ಟ್ರು ಯಾರಾದರೂ ಬಚ್ಚಿಟ್ಟಿದ್ದಾರಾ? ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ, ಅವ್ರಿಗೆ ಕೇಳೋಕ್ಕೆ ಪಾಪ ಭಯ. ನಾನು ಕೇಳ್ತಾ ಇದ್ದೀನಿ ರಾಜ್ಯದ ಜನತೆ ಪರವಾಗಿ, ದಯಮಾಡಿ ಉತ್ತರ ಕೊಡಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಬೊಮ್ಮಾಯಿಯವರೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ನೀವು ಮಾಡಿರೋ ಸ್ಕ್ಯಾಂಡಲನ್ನು ತನಿಖೆಯನ್ನು ನಾವು ಮಾಡಿಸ್ತೀವಿ. ಧನ್ಯವಾದಗಳು.